ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋಮು ಗಲಭೆಗೆ ಬಲಿಯಾದ ಆರು ಯುವಕರ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಇಂದು ಪರಿಹಾರ ವಿತರಿಸಿದರು. ಸಿಎಂ ಪರಿಹಾರ ನಿಧಿಯಿಂದ ಮೃತರಿಗೆ ಪರಿಹಾರ ನೀಡಲಾಗಿದ್ದು ಆರು ಕುಟುಂಬಕ್ಕೂ ತಲಾ 25 ಲಕ್ಷ ಹಣ ನೀಡಲಾಗಿದೆ. ಪರಿಹಾರ ವಿತರಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರ ಕೋಮು ಗಲಭೆಯಲ್ಲಿ ಮೃತಪಟ್ಟ ಹಿಂದೂ ಯುವಕರಿಗೆ ಪರಿಹಾರ ನೀಡಿತ್ತು, ಮುಸ್ಲಿಮರಿಗೆ ಪರಿಹಾರ ನೀಡದೆ ತಾರತಮ್ಯ ಎಸಗಿತ್ತು, ನಾವು ಅದನ್ನ ಹೋಗಲಾಡಿಸಿದ್ದೇವೆ ಅಂತ ಸರ್ಕಾರ ಇದ್ದಾಗ ಕೋಮು ಗಲಭೆಯಲ್ಲಿ ಸತ್ತವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಲ್ಲ, ಯಾರು ಹಿಂದೂಗಳು ಸತ್ತಿದ್ದಾರೆ ಅವರಿಗೆ ಮಾತ್ರ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಕೆಲವರು ಮುಸ್ಲಿಮರು ಕೂಡ ಕಮ್ಯುನಲ್ ಕ್ಲಾಸ್ನಲ್ಲಿ ಸತ್ತರು. ಸರ್ಕಾರ ಎಲ್ಲರೂ ಒಂದೇ ರೀತಿ ನೋಡಬೇಕು, ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಸಿಖ್ರಾಗಲಿ ಬೌದ್ಧರಾಗಲಿ ಜೈನರಾಗಲಿ ಯಾರೇ ಆಗಲಿ ಎಲ್ಲರೂ ಸಮಾನವಾಗಿ ಕಾಣತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮಸೂದ್, ಮಂಡ್ಯದ ಗುತ್ತಲ ಕಾಲೋನಿಯ ಇಂದ್ರೀಶ್, ಮಂಗಳೂರಿನ ಮೊಹಮ್ಮದ್ ಫಾಜಲ್, ಗದಗ್ ಜಿಲ್ಲೆಯ ನರಗುಂದದ ಶಮೀದ್, ಮಂಗಳೂರಿನ ಸಮೀಪದ ಕಾಟಿಪಾಳ್ಯದ ಅಬ್ದುಲ್ ಜಲೀಲ್, ಅದೇ ಏರಿಯಾದ ದೀಪಕ್ ರಾವ್ ಕುಟುಂಬಸ್ಥರಿಗೆ ಸಿಎಂ ಪರಿಹಾರ ಚೆಕ್ ವಿತರಿಸಿದ್ರು. ಆದರೆ ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ನೀಡಿರುವುದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಕೋಮು ಗಲಭೆಯಿಂದ ಮೃತಪಟ್ಟವರಿಗೆ ಸಿಎಂ ಪರಿಹಾರ ನಿಧಿಯಿಂದ ಹಣ ನೀಡಲು ಅವಕಾಶವಿಲ್ಲ. ಹೀಗಿದ್ರೂ ಕೂಡ ಅಧಿಕಾರಿಗಳ ಅಭಿಪ್ರಾಯವನ್ನ ಬದಿಗೊತ್ತಿ ಸಿಎಂ ಪರಿಹಾರ ನೀಡಿದ್ದಾರೆ. ಕೋಮು ಗಲಭೆಗೆ ಬಿಜೆಪಿಯಿಂದಲೂ ಪರಿಹಾರ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಕೋಮು ಗಲಭೆಯಲ್ಲಿ ಮೃತಪಟ್ಟ ಪ್ರವೀಣ್ ನೆಟ್ಟಾರು ಹರ್ಷ ಅನ್ನೋರಿಗೆ ಸಿಎಂ ಪರಿಹಾರ ನಿಧಿಯಿಂದ ತಲಾ 25 ಲಕ್ಷ ಪರಿಹಾರ ವಿತರಿಸಿದ್ರು. ಆಗಲೂ ಪರಿಹಾರ ನಿಧಿ ಶಾಖೆಯ ಅಧಿಕಾರಿಗಳು ಅಸಮಾಧಾನ ಹೊರಹಾಕಿದ್ರು. ಇಂತಹ ನಿದರ್ಶನ ಮತ್ತೆ ಮರುಕಳಿಸಬಹುದು ಅಂತ ಎಚ್ಚರಿಸಿದ್ರು. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಸಿಎಂಗಳು ತಮ್ಮ ವಿವೇಚನಾಕಾರದ ಅಸ್ತ್ರ ಬಳಸಿ ಕೋಮು ಗಲಭೆಯಲ್ಲಿ ಮೃತಪಟ್ಟವರಿಗೆ ಪರಿಹಾರ ನೀಡಿದ್ದಾರೆ. ಈ ನಡೆಗೆ ಅಧಿಕಾರಿಗಳ ವಲಯದಿಂದಲೇ ವಿರೋಧ ವ್ಯಕ್ತವಾಗಿದೆ.